ಸ್ಯಾಂಡಲ್ವುಡ್ ನಲ್ಲಿ ಡ್ರಗ್ಸ್ ನಶೆಯ ಹಾವಳಿ ಹೆಚ್ಚಾಗ್ತಾ ಇದೆ ಸ್ಯಾಂಡಲ್ವುಡ್ ನಲ್ಲಿ ಡ್ರಗ್ಸ್ ನಶೆಯ ಹಾವಳಿ ಕಂಡುಬರ್ತಾ ಇದೆ ಡ್ರಗ್ಸ್ ತಗೊಳ್ಳೋದಕ್ಕೆ ಅಂತಾನೆ ಇವೆ ಕೆಲವು ಪಬ್ ಗಳು ಅನ್ನುವಂತ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಡ್ರಗ್ಸ್ ಅನ್ನ ತೆಗೆದುಕೊಳ್ಳೋಕೆ ಅಂತಾನೆ ಕೆಲವು ಪಬ್ ಗಳು ಇದೆ ಅನ್ನುವಂತ ಸ್ಫೋಟಕ ಮಾಹಿತಿ ಇದು ಪಬ್ ಒಳಗೆ ಡ್ರಗ್ಸ್ ಬಂದ್ರು ಕೌಂಟರ್ ನಲ್ಲಿ ಮಾತ್ರ ಡ್ರಗ್ಸ್ ಸೇಲ್ ಆಗೋದಿಲ್ಲ ಟಾಯ್ಲೆಟ್ ರೂಮ್ ಒಳಗೆ ಮಾತ್ರ ಡ್ರಗ್ಸ್ ಅನ್ನ ವ್ಯಾಪಾರ ನಡೆಸಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಬಹಿರಂಗ ಆಗಿದೆ ಒಟ್ಟಿಗೆ ಸೇರಿ ನಶೆ ಏರಿಸಿಕೊಳ್ಳಲು ಟಾಯ್ಲೆಟ್ ರೂಮ್ ಗೆ ಹೋಗ್ತಾರೆ ಡ್ರಗ್ಸ್ ಅನ್ನ ತೆಗೆದುಕೊಳ್ಳುವಂತವರು ಸ್ಯಾಂಡಲ್ವುಡ್ ನಲ್ಲಿ ಡ್ರಗ್ಸ್ ನ ನಶೆಯ ಹಾವಳಿ ಹೆಚ್ಚಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದೊಂದೇ ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದೆ ಸಿನಿ ತಾರೆಯರಿಗೆ ಸಾಥ್ ನೀಡೋದು ಶ್ರೀಮಂತರ ಮಕ್ಕಳು ಸಿಟಿ ಒಳಗೆ ನಡೆಯೋ ಡ್ರಗ್ಸ್ ಕತೆ ಆದ್ರೆ ಸಿಟಿ ಹೊರಗೆ ನಡೆಯೋದು ಬೇರೆನೆ ಆಗಿರುತ್ತೆ ಸಿಟಿ ಹೊರಗೆ ಡ್ರಗ್ಸ್ ಗೆ ಅಂತಾನೆ ಫಿಕ್ಸ್ ಆಗುತ್ತೆ ಪಾರ್ಟಿ ಪಾರ್ಟಿಗಳನ್ನ ಡ್ರಗ್ಸ್ ಸೇವನೆಗೆ ಅಂತಾನೆ ಫಿಕ್ಸ್ ಮಾಡ್ಕೊಳ್ತಾರೆ ಅಲ್ಲಿ ಸಿಗುತ್ತೆ ವೆರೈಟಿ ವೆರೈಟಿ ನಶೆ ಪುಡಿಗಳು ಆಫ್ರಿಕನ್ ಡೀಲರ್ ಗಳಿಂದ ಡ್ರಗ್ಸ್ ಬುಕ್ ಮಾಡ್ತಾರೆ ಗಿರಾಕಿಗಳು ಅನ್ನುವಂತ ಮಾಹಿತಿ ಸಹ ಲಭ್ಯ ಆಗ್ತಾ ಇದೆ ಚರಸ್ ಬ್ರೌನ್ ಶುಗರ್ ಸ್ನೇಕ್ ಬೈಟ್ ಕ್ಯಾಟಮಿನ್ ಅನ್ನು ಬುಕ್ ಮಾಡಲಾಗುತ್ತೆ ಸದ್ಯ ಬೆಂಗಳೂರನ್ನ ಆವರಿಸಿರೋದು ಕೊಕೇನ್ ಸದ್ಯ ಇದೀಗ ಕೊಕೇನ್ ಅನ್ನೋದು ಬೆಂಗಳೂರನ್ನ ಆವರಿಸಿದೆ ಇನ್ನು ಅಷ್ಟಾಗಿ ಬೆಂಗಳೂರಿಗೆ ಬಂದಿಲ್ಲ ಹೈರಾಯಿನ್ ಅನ್ನುವಂತ ಡ್ರಗ್ಸ್ ಇನ್ನು ಬೆಂಗಳೂರಿಗೆ ಬಂದಿಲ್ಲ ಆಫ್ರಿಕನ್ ಡೀಲರ್ಸ್ ಗಳಿಂದ ಸಹ ಡ್ರಗ್ಸ್ ಅನ್ನ ಬುಕ್ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಹೊರಬೀಳ್ತಾ ಇದೆ ಒಟ್ಟಾರೆಯಾಗಿ ಸ್ಯಾಂಡಲ್ವುಡ್ ನಲ್ಲಿ ಡ್ರಗ್ಸ್ ನಶೆಯ ಹಾವಳಿ ಹೆಚ್ಚಾಗ್ತಾನೆ ಇದೆ ಅನ್ನುವಂತ ಮಾಹಿತಿ ಇದು ಎಸ್ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಚಂದ್ರಶೇಖರ್ ಇದೀಗ ಸ್ಯಾಂಡಲ್ವುಡ್ ನಲ್ಲಿ ಡ್ರಗ್ಸ್ ಮಾಫಿಯಾ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದು ಸಾಕಷ್ಟು ದಿನಗಳಿಂದ ಇದೀಗ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಒಂದೊಂದೇ ಸ್ಫೋಟಕ ಮಾಹಿತಿಗಳು ದಿನದಿಂದ ದಿನಕ್ಕೆ ಹೊರಬರ್ತಾ ಇದೆ ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಲಭ್ಯ ಇದೆ ಚಂದ್ರಶೇಖರ್ ಎಸ್ ಪ್ರಗತಿ ಏನ್ ಈಗಾಗ್ಲೇ ಸಾಕಷ್ಟು ದಿನಗಳಿಂದ ಈ ಒಂದು ಮಾತು ಕೇಳಿ ಬರ್ತಾ ಇತ್ತು ಏನು ಕಳೆದ 2 ವರ್ಷಗಳ ಹಿಂದೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಬೆಂಚ್ ಕಾರ್ ಈ ಬೆಂಚ್ ಕಾರ್ ನಲ್ಲಿ ಒಂದು ನಟ ನಟಿಯರು ಇರ್ತಾರೆ ಜೊತೆಗೆ ಅದರ ಜೊತೆ ಕೆಲವೊಂದು ಡ್ರಗ್ಸ್ ಕೂಡ ಒಂದು ಕಾರ್ ನಲ್ಲಿ ಸಿಕ್ಕಿರುತ್ತೆ ಒಂದು ಬೆಂಚ್ ಕಾರ್ ನಲ್ಲಿ ಅದಾದ ನಂತರ ಕೆಲವು ದಿನಗಳ ಹಿಂದೆ ಅಷ್ಟೇ ಒಂದು ನಟಿ ಶರ್ಮಿಳಾ ಮಾಂಡ್ರೆ ಅವರ ಒಂದು ಕಾರ್ ಕೂಡ ಆಕ್ಸಿಡೆಂಟ್ ಆಗಿತ್ತು ಈ ಹಿನ್ನೆಲೆಯಲ್ಲಿ ಅದರಲ್ಲೂ ಅದು ಕೂಡ ಎಲ್ಲೊಂದ್ ಕಡೆ ಇದಕ್ಕೆ ಇದೇ ಒಂದು ಕಾರಣ ಅಂತ ಹೇಳಿ ಹೇಳಲಾಗ್ತಿದೆ ಅದನ್ನ ಹೊರತುಪಡಿಸಿದ್ರೆ ಈಗ ನಾವು ನೋಡೋದಾದ್ರೆ ಏನೋ ಈ ನಟ ನಟಿಯರು ಡ್ರಗ್ಸ್ ಪಾರ್ಟಿ ಮಾಡ್ಲಿಕ್ಕೆ ಅಂತಾನೆ ಬೆಂಗಳೂರಿನಲ್ಲಿ ಕೆಲವೊಂದು ಸ್ಪಾಟ್ ಗಳಿದೆ ಅಂತ ಹೇಳಲಾಗ್ತಾ ಇದೆ ಏನೋ ಅಲ್ಸೂರು ಲೇಕ್ ಬಳಿ ಜೊತೆಗೆ ಏನು ಗರ್ಡಮಾಲ್ ಬಳಿ ಜೊತೆಗೆ ಯು ಬಿ ಸಿಟಿ ಬಳಿ ಸಾಕಷ್ಟು ಪಬ್ ಗಳಿದಾವೆ ಈ ಪಬ್ ಗಳಲ್ಲಿ ಏನು ಅವ್ರಿಗೆ ಬೇಕಾಗಿದ್ದಂತಹ ಅಷ್ಟು ಏನು ತಮಗೆ ಬೇಕಾಗಿರುವಂತಹ ಡ್ರಗ್ಸ್ ಕೊಕೇನ್ ಆಗಿರ್ಬೋದು ಜೊತೆಗೆ ಸ್ನೇಕ್ ಬೈಟ್ ಆಗಿರ್ಬೋದು ಈ ರೀತಿಯಾದಂತಹ ವೆರೈಟಿ ವೆರೈಟಿ ಡ್ರಗ್ಸ್ ಗಳು ಅಲ್ಲಿ ಮಾರಾಟ ಸಿಗುತ್ತೆ ಅಂದ್ರೆ ಹೊರಗಡೆಯಿಂದ ನಾವು ನೋಡ್ಲಿಕ್ಕೆ ಅದು ಬರೀ ಮದ್ಯ ಮಾರಾಟ ಜೊತೆಗೆ ಮೋಜು ಮಸ್ತಿ ಅಷ್ಟೇ ಕಾಣಿಸುತ್ತೆ ಆದ್ರೆ ಒಳಗಡೆ ಹೋಗಿ ನೋಡಿದಾಗ ಆ ಕೆಲವೊಂದು ನಟ ನಟಿಯರು ಅಲ್ಲಿ ಭಾಗಿಯಾಗಿದ್ದಾರೆ ಅಂತಂದ್ರೆ ಅಲ್ಲಿ ಅವ್ರಿಗೆ ಟಾಯ್ಲೆಟ್ ಅಲ್ಲಿ ಒಬ್ರು ಆ ಡ್ರಗ್ಸ್ ಡೀಲರ್ ಪೆಡ್ಲರ್ ಇರ್ತಾರೆ ಅವನು ಇದನ್ನ ಸಪ್ಲೈ ಮಾಡ್ತಾ ಇರ್ತಾನೆ ಆಗ ಅಲ್ಲಿ ಹೋಗಿ ಅವರು ಟಾಯ್ಲೆಟ್ ಅಲ್ಲಿ ಅದನ್ನೇ ಸೇವನೆ ಮಾಡಿ ಜೊತೆಗೆ ಅಲ್ಲಿಂದ ಹೊರಗಡೆ ಬರುವಂತಹ ಅದನ್ನ ಇಲ್ಲಿ ರೂಢಿ ಮಾಡ್ಕೊಳ್ಳಲಾಗಿದೆ ಜೊತೆಗೆ ಇದನ್ನ ಹೊರತುಪಡಿಸಿದ್ರೆ ನಟ ನಟಿಯರು ಎಲ್ಲರೂ ಕೂಡ ಏನು ಡ್ರಗ್ಸ್ ಪಾರ್ಟಿ ಅಂತಾನೆ ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ ಒಂದು ಪಾರ್ಟಿಗಳನ್ನ ಅರೇಂಜ್ ಮಾಡಲಾಗುತ್ತೆ ಅಂದ್ರೆ ನೆಲಮಂಗಲ ಬಿಡದಿ ಕಡೆ ಹೋಗ್ಬಿಟ್ಟು ಅಲ್ಲಿ ಒಂದು ಪಾರ್ಟಿಯನ್ನ ಅರೇಂಜ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಏನು ಡ್ರಗ್ಸ್ ಪಾರ್ಟಿ ಆಗಿರುತ್ತೆ ಸ್ನೇಕ್ ಬೈಟ್ ಆಗಿರ್ಬೋದು ಕೊಕೇನ್ ಆಗಿರ್ಬೋದು ಜೊತೆಗೆ ಕೆಲವೊಂದು ಕೆಮಿಕಲ್ ಅನ್ನ ಯೂಸ್ ಮಾಡಿ ಮೂಗಲ್ಲಿ ಎಳೆಯುವಂತಹ ಒಂದು ಪ್ರವೃತ್ತಿಯನ್ನ ಇವರು ಬೆಳೆಸ್ಕೊತಾರೆ ಅಲ್ಲಿ ತಮ್ಮ ಮೋಜು ಮಸ್ತಿಯನ್ನ ಮಾಡ್ತಾ ಇದಾರೆ ಎಲ್ಲೊಂದ್ ಕಡೆ ಈ ವಿಚಾರ ಕೂಡ ಎಲ್ಲರಿಗೂ ಗೊತ್ತಿದ್ರು ಕೂಡ ಅಂದ್ರೆ ಸಾಕಷ್ಟು ವರ್ಷಗಳಿಂದ ಇದು ನಡ್ಕೊಂಡ್ ಬರ್ತಾ ಇದೆ ಅಂತ ಹೇಳಿ ಹೇಳಲಾಗ್ತಿದೆ ಆದ್ರೆ ಯಾರು ಕೂಡ ಈ ಬಗ್ಗೆ ಒಪ್ಕೊಳ್ಳಿಕ್ಕೆ ಅಥವಾ ಮಾಹಿತಿ ನೀಡ್ಲಿಕ್ಕೆ ಮುಂದ್ ಬರ್ಲಿಲ್ಲ ಯಾವಾಗ ಈ ಸಿಸಿಬಿ ಪೊಲೀಸರು ಮತ್ತೆ ಎನ್ ಸಿಬಿ ಅವರು ಈ ಒಂದು ಪ್ರಕರಣದ ಬೆನ್ಬಿದ್ದು ಸಾಕಷ್ಟು ಡ್ರಗ್ಸ್ ಅನ್ನ ವಶ ಪಡ್ಕೋತಾರೆ ಆಗ ಒಬ್ಬೊಬ್ರೆ ಒಬ್ಬೊಬ್ರೆ ಬಾಯ್ ಬಿಡ್ತಾ ಇದ್ರೆ ಅದರಲ್ಲಿ ಮುಖ್ಯವಾಗಿ ಈಗ ಇಂದ್ರಜಿತ್ ಲಂಕೇಶ್ ಅವರು ಈ ಒಂದು ವಿಚಾರವನ್ನ ಹಂಚ್ಕೊಂಡಿದ್ದಾರೆ ಅಂದ್ರೆ ಈ ರೀತಿ ಆಗ್ತಾ ಇದೆ ಸ್ಯಾಂಡಲ್ ಹುಡ್ ಅಲ್ಲಿ ಕೂಡ ನಡೀತಾ ಇದೆ ಅಂತ ಈ ಹಿನ್ನೆಲೆಯಲ್ಲಿ ನಿನ್ನೆ ಕಮಿಷನರ್ ಅವರು ಕೂಡ ಅವ್ರನ್ನ ಕರೆಸಿ ಸಾಕಷ್ಟು ಮಾಹಿತಿಯನ್ನ ಅವ್ರ ಕಡೆಯಿಂದ ಪಡೆದಿದ್ದಾರೆ ಇದನ್ನ ಹೊರತುಪಡಿಸಿದ್ರೆ ಈಗ ಸದ್ಯಕ್ಕೆ ಈ ಒಂದು ಮಾಹಿತಿಯನ್ನ ಪಡೆದು ಪೊಲೀಸರು ಸಾಕಷ್ಟು ವಿಚಾರಣೆಯನ್ನ ನಡೆಸಿ ಯಾರೆಲ್ಲ ಈ ಡ್ರಗ್ಸ್ ಅನ್ನ ಏನು ಅಡಿಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ನಟ ನಟಿಯರ ಒಂದು ಡೀಟೇಲ್ಸ್ ತಗೊಂಡು ಅವರ ಒಂದು ಇದನ್ನು ಕೂಡ ಮಾಡ್ತಾ ಇದ್ದಾರೆ ಪ್ರಗತಿ ಥ್ಯಾಂಕ್ ಯು ಚಂದ್ರಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ